ಈಚೆಗೆ ಕುಮಟಾದ ಹೊಳೆಕದ್ದೆ ಟೋಲ್ನ ಸಿಬ್ಬಂದಿಯ ಮಂಗಳೂರಿನ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿದರು. ಪೊಲೀಸರು ತಕ್ಷಣಕ್ಕೆ ಸ್ಪಂದಿಸಿಲ್ಲ ಎಂದು ಹೈಕೋರ್ಟ್ ನ್ಯಾಯವಾದಿ ಹರಿಪ್ರಕಾಶ್ ಹೇಳಿದರು. ಕಾರವಾರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟೋಲ್ಗೇಟ್ ಬಳಿ ನಡೆದ ಘಟನೆ ಬಳಿಕವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಆದರೆ ಒಂದು ತಾಸಿನ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಬದಲು ಪ್ರಕರಣವನ್ನು ಅಲ್ಲಿಯೇ ಮುಚ್ಚಲು ಯತ್ನಿಸಿದ್ದಾರೆ ಎಂದರು. ಘಟನೆಯಲ್ಲಿ ಮೂವರು ಯುವಕರಿಗೆ ಸೇರಿದಂತೆ 14 ವರ್ಷದ ಯುವತಿಯ ಮೇಲೆಯೂ ಟೋಲ್ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ. ಯುವತಿಯನ್ನು ಎಳೆದಾಡಿ ಅವಳ ಬಟ್ಟೆ ಹರಿದಿದ್ದಾರೆ. ಆದರೂ ಪೊಲೀಸರು ಎಫ್ಐಆರ್ನಲ್ಲಿ ಫೋಕ್ಸೋ ಕಾಯ್ದೆಯ ಬಗ್ಗೆ ಉಲ್ಲೇಖಿಸಿಲ್ಲ. ಹೀಗಾಗಿ ಟೋಲ್ ಸಿಬ್ಬಂದಿಯೊಂದಿಗೆ ಪೊಲೀಸರು ಶಾಮೀಲಾಗಿರುವ ಶಂಕೆ ಇದೆ ಎಂದರು. ಮಂಗಳೂರಿನ ಸಾಮಾಜಿಕ ಕಾರ್ಯಕರ್ತೆ ಪವಿತ್ರ ಆಚಾರ್ಯ ಮಾತನಾಡಿ, ಫೆಬ್ರವರಿ 16ರಂದು ನಡೆದ ಘಟನೆಯ ಬಳಿಕ 14 ವರ್ಷದ ಯುವತಿಗೆ ಚಿಕಿತ್ಸೆ ನೀಡಲಾಗಿದೆ. ಆದರೆ ವೈದ್ಯರು ಅವಳೊಂದಿಗೆ ಸಮಾಲೋಚನೆ ನಡೆಸಿಲ್ಲ. ಯುವತಿಯ ಮೇಲೆ ಹಲ್ಲೆಯಾಗಿ ಎಳೆದಾಡಿದ್ದರೂ ವೈದ್ಯರು ಈ ನಿರ್ಲಕ್ಷ್ಯತನ ತೋರಿದ್ದು ಅವರನ್ನು ಅಮಾನತು ಮಾಡಬೇಕು ಎಂದರು. ರಾಷ್ಟ್ರೀಯ ಹೆದ್ದಾರಿಯಾದರೂ ಟೋಲ್ನಲ್ಲಿರುವ ಯಾವುದೇ ಸಿಸಿ ಕ್ಯಾಮೆರಾಗಳು ಕೆಲಸ ಮಾಡುತ್ತಿಲ್ಲ ಎಂದು ಅಲ್ಲಿನ ಸಿಬ್ಬಂದಿ ತಿಳಿಸಿದ್ದಾರೆ. ಜೊತೆಗೆ ರಾಡ್ ಸೇರಿದಂತೆ ಮಾರಕಾಸ್ತ್ರಗಳನ್ನು ಕೂಡ ಇರಿಸಿಕೊಂಡಿದ್ದಾರೆ. ಆದರೂ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಜಿಲ್ಲಾಡಳಿತವು ಟೋಲ್ ಸಿಬ್ಬಂದಿ, ಕುಮಟಾ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಕುಮಟಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದರು. ಒಂದು ದಾರಿಯಲ್ಲಿ ನಾವು ಕುಮಟಾ ಟಾಲ್ಗೆ 8 ಗಂಟೆಗೆ ಹೊಳೆಗದ್ದೆ ಟಾಲ್ಗೆ 8 ಗಂಟೆಗೆ ನಾವು ಅಲ್ಲಿಂದ 7:55ಕ್ಕೆ ಅಲ್ಲಿಂದ ಪಾಸ್ ಆಗಿದ್ದೇವೆ. ಎರಡನೇ ಗಾಡಿ ನನ್ನ ಮಕ್ಕಳದು 8 ಗಂಟೆಗೆ ಆ ಟೋಲ್ಗೇಟ್ ಪಾಸ್ ಆಗಬೇಕಾದ್ರೆ ಟೋಲ್ಗೇಟಲ್ಲಿ ರಿಚಾರ್ಜ್ ಇಲ್ಲ ಅಂತೇಳಿ ಟೋಲ್ಗೇಟ್ನ ಸಿಬ್ಬಂದಿ ಹೇಳಿದಾಗ ಗಾಡಿಯನ್ನು ರಿವರ್ಸ್ ಇನ್ನೊಂದು ಟ್ರ್ಯಾಕಲ್ಲಿ ಕೊಂಡೋಗಿ ಅಂತ ಹೇಳಿದ್ರು. ಈ ಗಾಡಿಯನ್ನು ಇನ್ನೊಂದು ಟ್ರ್ಯಾಕಲ್ಲಿ ಕೊಂಡೋಗಿ ರಿವರ್ಸ್ ತೆಗಿಬೇಕಾದ್ರೆ ಅಲ್ಲಿ ಹೊರಗಡೆ ನಿಂತಿದ್ದ ಟೋಲ್ನ ಸಿಬ್ಬಂದಿ ಆದಂಥ ಸತೀಶ ಆಗುಕಿನ ಎನ್ನುವರು, ಸತೀಶ್ ಎನ್ನುವರು ನಿಮಗೆ ನಿಮ್ಮ ಹತ್ರ ರಿಚಾರ್ಜ್ ಇಲ್ಲದ್ರೆ ಹೇಗೆ ಈ ಗೇಟಲ್ಲಿ ಬರ್ತೀರಾ ಅಂತೇಳಿ ಒಂದು ಬೈದಂತೆ. ಆಗ ನಮ್ಮ ಇದರ ಕಡೆ ರಿಚಾರ್ಜ್ ಇದೆ, ನಿಮ್ಮ ಮಿಷಿನ್ ಸರಿಯಿಲ್ಲ ಅಂತ ಹೇಳಿದಾಗ ಇವನು ಏನು ಬೈ ಮಾತಾಡಿದೆ ಅಂತೇಳಿ ಡೈರೆಕ್ಟಾಗಿ ಇವನು ಇಲ್ಲಿದಾಗ ಹೊಡೆದಾಗ ಇನ್ನೊಂದು ಕಡೆಯಿಂದ ಕಿರಣ್ ಎನ್ನುವನು ರಾಡ್ ಹಿಡ್ಕೊಂಡು ಬಂದು ಡೈರೆಕ್ಟ್ ಗಾಡಿಯ ಹಿಂದ್ಬದಿಯ ಗ್ಯಾಸ್ಗೆ ಹೊಡೆದಿದ್ದಾನೆ. ಇದೇ ರೀತಿ ಗಾಡಿಯ ಮುಂದುಗಡೆ ನನ್ನ ಮಗನ ಕೈಗೆ, ಅವನ ಮಗಳು 1.5 ವರ್ಷದ ಮಗಳು ಕೂಡ ಅವನ ಕೈಗೆ. ಇದನ್ನು ಪ್ರಶ್ನಿಸಿದ ಗಾಡಿಯಲ್ಲಿ ಎಷ್ಟು ಜನ ಇದ್ದರು ಅವರು ಅದು ಕೂಡ ಹೇಳ್ತಾ ಇದ್ರು. KL ಗಾಡಿ ಅಂದರೆ ಕೇರಳದ ಗಾಡಿ, ಒಡೀರ ಅಂತೇಳಿ ಆ ಕಡೆಯಿಂದ ಕೂಡ 4-5 ಜನ ಬಂದು ಎಲ್ಲರೂ ಸೇರಿಕೊಂಡು ಅದರಲ್ಲಿದ್ದ 5 ಜನರಿಗೂ ಹೊಡೆದಿದ್ದಾರೆ. ಆ ಹೊಡೆದಲ್ಲಿ ಮಾತ್ರ ರಕ್ತ ಬರುವಂಗೆ ಹೊಡೆದಿದ್ದಾರೆ. ಎಲ್ಲ ಗಾಡಿನ ಎಲ್ಲ 5 ಗ್ಲಾಸುಗಳು ಉಡಿ ಮಾಡಿದಲ್ಲದೆ ಗಾಡಿಗೂ ಡ್ಯಾಮೇಜ್ ಆಗಿದೆ. ಅದೇ ರೀತಿ ಅವರಿಗೂ ತುಂಬ ಬ್ಲಡ್ ಬರುವಂಗೆ ಹೊಡೆದಿದ್ದಾರೆ. ಇದನ್ನು ಕೇಳಲಿಕ್ಕೆ ನನ್ನ ಮಗ, ಮೂರನೇ ಮಗ ಮೊಹಮ್ಮದ್ ರಿಫಾನ್ ಅನ್ನೋನು ನಮಗೆ ಕಾಲ್ ಮಾಡ್ತಾನೆ. ನನ್ನ ಮಿಸ್ಸಸ್ ನಂಬರಿಗೆ, ಅವನ ತಾಯಿ ನಂಬರಿಗೆ ಕಾಲ್ ಮಾಡಿ ನಾವು ಒಂದು 4 ಕಿಲೋಮೀಟರ್ ಮುಂದೆ ಹೋಗಿರ್ತೇವೆ. ಈ ವಿವರ ಕೇಳಿ ನಾವು ಹಿಂದುಗಡೆ ಈ ಥರ ಆಗಿದೆ, ಇನ್ಸಿಡೆನ್ಸ್ ಆಗಿದೆ ಅಂತ ಟೋಲ್ಗೇಟಲ್ಲಿ ವಿಷಯ ಕೇಳಿದಾಗ ನಾವು ರಿಟರ್ನ್ ಬರಬೇಕಾದ್ರೆ ನಮಗೂ ಕೂಡ ಗಾಡಿಯಲ್ಲಿ ನಿಲ್ಲಿಸಿ ನಾವು ಇಳಿದು ಒಳಗಡೆ ಹೋಗಬೇಕಾದ್ರೆ ಅವನನ್ನು, ನನ್ನ ಎರಡನೇ ಮಗ ಮೊಹಮ್ಮದ್ ರಿಲ್ವಾನನ್ನು ಕೂಡಿ ಹಾಕಿದ್ರು, ಒಂದು ರೂಮಲ್ಲಿ ಉಳಿತಾ ಇದ್ರು. ಇದನ್ನು ಕೇಳಲಿಕ್ಕೆ ನಾವು ಒಳಗಡೆ, ನೀವು ಅವರ ಪಾರ್ಟಿಯನ್ನ ಪೆಟ್ಟು ತಿಂದವರ ಪಾರ್ಟಿ ಅಂತ ಅದು ಕೂಡ ಕೇಳಿದ್ದಾರೆ. ಪೆಟ್ಟು ತಿಂದವರ ಪಾರ್ಟಿಯ ಅದು ಕೇಳಿ ನಮಗೂ ಅಲ್ಲಿ ಹೊಡೆದಿದ್ದಾರೆ. ನನ್ನ ಹೆಂಡತಿಗೂ ಜುಟ್ಟು ಹಿಡಿದು ಕೈಗೆ ತೊಳೆಯುವಾಗ ಅವಳ ಬಳಗದಿಯ 2nd 4th ಬೆರಳಲ್ಲಿ ಇದ್ದಂಥ ಒಂದು ಉಂಗುರ ಕೂಡ ಅವರು ಹೇಳ್ತಿದ್ದಾರೆ. ಇದೇ ರೀತಿ ನನ್ನ ಮಗಳು 14 ವರ್ಷದ ಮಗಳಿಗೆ ಜುಟ್ಟು ಹಿಡಿದು ಶಾಲನ್ನು ಎಳೆಯುವಾಗ ಶಾಲು ಅವರ ಮುಂದುಗಡೆ ಹರಿದಿದೆ, ಬಲಬದಿಯ ಶಾಲು ಹರಿದಿದೆ, ಹಾಗೂ ಅವಳ ಕುತ್ತಿಗೆಯಲ್ಲಿದ್ದಂಥ ಸರ ಅವರ ಕೈಯಲ್ಲಿ ಹೋಗಿದೆ. ಇಷ್ಟು ಕೂಡ ಇನ್ಸಿಡೆಂಟ್ ಆಗಿ ನನಗೆ ಯಾವುದೇ ಒಂದು ಸಹಕಾರ ಅಲ್ಲಿ ಇನ್ಸ್ಪೆಕ್ಟರ್ ಕೊಡಲಿಲ್ಲ. 8 ಗಂಟೆಗೆ ಈ ಥರ ಇನ್ಸಿಡೆಂಟ್ ಆಗಿದೆ, 9:25ಕ್ಕೆ ಇನ್ಸ್ಪೆಕ್ಟರ್ ಬರ್ತಾರೆ. ಅದು ಬಂದು ಎಲ್ಲರನ್ನು ಹೋಗಿ ಹೋಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾರೆ, ಎಲ್ಲರೂ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಹೊರತು ಯಾರು ಮಾಡಿದ್ದಾರೆ ಅವರನ್ನು ಎರೆಸ್ಟ್ ಮಾಡುವಂಥ ವಿಷಯ ಇಲ್ವಾ? ಯಾರು 4 ಜನ ಮುಂದುಗಡೆ ತೋರಿಸಿ ಒಳಗಡೆ ಇತ್ತು ನಮ್ಮನ್ನು ಕೂಡ ಹಾಕಿದ್ರು, ಅವರನ್ನು ಮಾತ್ರ ಇಟ್ಟು ಗಾಡಿಯಲ್ಲಿ ಜೀಪಲ್ಲಿ ಕೂತ್ಕೊಳಿಸಿದ್ರು. ಜೈಲಿಯ ಸ್ಟೇಷನ್ಗೆ ಕರ್ಕೊಂಡು ಬಂದು ಗಾಡಿ ಒಂದು ಅತಿಥಿ ಸ್ವೀಕಾರ ಕೊಟ್ಟಂಗೆ ಅಲ್ಲಿ ನೆಲದಲ್ಲಿ ಕೂತ್ಕೊಳಿಸಿದ್ರು. ನಾವು ರಕ್ತದಲ್ಲಿ ಹೋರಾಡ್ತಾ ಇದ್ದೇವೆ, ನಮ್ಮ ಮಕ್ಕಳು ಅವರಿಗೆ ಅತಿಥಿ ಸ್ವೀಕಾರ ಕೊಟ್ಟು ಕೂತ್ಕೊಳಿಸಿದ್ದಾರೆ. ನಮಗೆ ಟ್ರೀಟ್ಮೆಂಟ್ ಕೊಡೋ ಗತಿ ಇಲ್ಲ ಅಲ್ಲಿ. ನಮಗೆ ಈ ಊರಿಗೆ ವಸ್ತು ನಾವು ಎಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕಂತ ನಮಗೆ ಗೊತ್ತಿಲ್ಲ. ನಾವು ಕೊನೆಗೆ ನನ್ನ ಮಿಸ್ಸಸ್ಗೆ ತಲೆ ತಿರುಗಿದ ನಂತರ ನಾವು ಹೇಳಿದೆವು, ನಮಗೆ ಹಾಸ್ಪಿಟಲ್ಗೆ ಹೋಗಲೇಬೇಕು, ತಲೆ ತಿರ್ತಾ ಇದೆ, ಅವಳಿಗೆ ಬಿ ಪಿ ಡೌನ್ ಆಗ್ತಾ ಇದೆ ಅಂತ. ಆಮೇಲೆ ಹಾಸ್ಪಿಟಲ್ಗೆ ಕೊನೆಯಾದಾಗ ಅಲ್ಲಿಯ ಇಬ್ಬರು ಇನ್ಸ್ಪೆಕ್ಟರ್ ಒಂದು ಇಬ್ಬರನ್ನು ಫೋನ್ ಮುಖಾಂತರ ಕಳಿಸಿದ್ರು.
ಅಲ್ಲಿ ಅವರು ಹೋಗಿ ಪೊಲೀಸವರು ಮೊದಲು ಮಾತಾಡಿದ್ರು. ಅವರು ಮಾತಾಡಿದ ಮೇಲೆ ಡಾಕ್ಟರ್ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಯಾವುದೇ ಒಂದು ಇದಿಲ್ಲ, ಏನು ಆಗಿಲ್ಲ ನಿಮಗೆ ಅಂತ, ರಕ್ತ ಉರಿತಾ ಇದೆ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಫೋಟೋದಲ್ಲಿ ಇದ್ದಲ್ಲ ರಕ್ತ ನಾವು ಏನು ಮಾಡಲಿಕ್ಕಾಗುತ್ತಾ, ಅದರಲ್ಲಿ ಡೇಟ್ ಇದೆಲ್ಲ, ವಿಡಿಯೋಸ್ ಇದೆ, ವಿಡಿಯೋಸ್ ಅಲ್ಲಿ ರಕ್ತ ಕಾಣ್ತಾ ಇದ್ದಲ್ಲ, ಡಾಕ್ಟರ್ ಹೇಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ಏನು ಬೇಕಿಲ್ಲ ಅಂತ. ಈ ಥರ ಎಲ್ಲ ಘಟನೆ ನಡೆದಿದೆ. ನಾವೊಂದು ಕಂಪ್ಲೀಟ್ ಆಗಿ ಪಾರ್ಟಿ ಆಗಿ 8 ಗಂಟೆಗೆ ಆಗಲಿ 11:55 ಭಟ್ಕಳದಿಂದ ಡಿ ಎಸ್ ಪಿ ಬಂದ ಮೇಲೆ ಎಫ್ಐಆರ್ ಮಾಡ್ತಾರೆ, ಅದಕ್ಕಿಂತ ಮೊದಲು ಅವರು ಎಫ್ಐಆರ್ ಮಾಡೋದಿಲ್ಲ 4 ಗಂಟೆ, ಹೇಗೆ ಮಾಡೋದಿಲ್ಲ, ಕೂಡಲೇ ಹೇಗೆ ಆ್ಯಕ್ಷನ್ ಕ್ರಮ ತೆಗೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾವೊಂದು ಕಂಪ್ಲೇಂಟರ್ ಪಾರ್ಟಿ ಆಗಿ ಅಲ್ಲಿಂದ ಹೋಗ್ಬೇಕಾದ್ರೆ 2:30 ರಾತ್ರಿ ಆಗಿದೆ ಆ ಸ್ಟೇಷನ್ಗೆ. ಆ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಿ ಸಿ ಟಿವಿ ಕ್ಯಾಮರಾ ಇರ್ಬೋದು, ಅದನ್ನು ಕೂಡ ಮಾಹಿತಿ ಮತ್ತೆ ಚೆಕ್ ಮಾಡ್ಬೋದು. 2:30 ರಾತ್ರಿ ಅಲ್ಲಿಂದ ನಾವು ಬಂದು ಆಮೇಲೆ ನಮಗೆ ಪುನಃ ಮರುದಿನ ಬರಲಿಕ್ಕೆ ಹೇಳಿ, 17 ಬರಲಿಕ್ಕೆ ಹೇಳಿ, ನಮಗೆ 6:25 ಇದೇ ಇನ್ಸ್ಪೆಕ್ಟ್ರು ಒಂದು, ನಾನು ಹೇಳಿದೆ ನಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಗಾಡಿ ಇಲ್ಲ ಅಂತ ಹೇಳಿದಾಗ ಒಂದು ಟ್ಯಾಕ್ಸಿ ಮಾಡಿಕೊಟ್ರು 6:25. ಆದರೆ ಮರುದಿನ ಸಾಯಂಕಾಲ 6:20 ಅಂದರೆ 23:30 ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಅಲ್ಲಿ ಕೂತ್ಕೊಳ್ಬೇಕಾಗತ್ತಾ? ಒಂದು ಅಪರಾಧಿಗಳಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು. ಅದೇ ರೀತಿ ಕಾನೂನಿನ ಕ್ರಮದಲ್ಲಿ ಇನ್ಸ್ಪೆಕ್ಟರ್ ಯಾವುದು ಯಾವುದಕ್ಕೆ ನಮಗೆ ಬೇಜವಾಬ್ದಾರಿ ತೋರಿಸಿದಾರೋ ಅವರಿಗೂ ಕೂಡ ಕಾನೂನು ಅಧಿಕ್ರಮ ತೆಗೊಳ್ಬೇಕು ಸರ್. ಗಾಯಾಳು ಕೆ ಮುಜೀಬ್ ಸೈಯದ್, ರಾಜೀಜ್ ಉಲ್ಲಾಳ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.